ಬಾಗಿಲು ಹಾಕು ಎನ್ನುವ ಬದಲು ಡೋರ್ ಹಾಕು ಎನ್ನುವ ಮನೆಯ ಹಿರಿಯರೇ ಮಕ್ಕಳ ಎದುರು ಕನ್ನಡಾಂಗ್ಲವನ್ನು ಹೆಚ್ಚಾಗಿ ಮಾತನಾಡುತ್ತಿದ್ದರೆ ನಾವು ಸಂಪೂರ್ಣವಾಗಿ ಕನ್ನಡವನ್ನು ಬಳಸುವುದು ಯಾವಾಗ ಎಂಬ ಪ್ರಶ್ನೆ ಮಾಡುತ್ತಲೇ ಪಟಪಟ ಕನ್ನಡ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿರುವ ಅನುಷಾ ಕರಬಸಯ್ಯ ಹಿರೇಮಠ ಎಂಬ ಬಾಲಕಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದವಳು. ನವೆಂಬರ್ 1 ಆಡೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಮಾತುನುಡಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಶುದ್ಧವಾದ ಕನ್ನಡ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಯಾರು ಹೆತ್ತ ಮಗಳು ಇವಳು ಎನ್ನುವ ಉದ್ಗಾರ ಕನ್ನಡಿಗರದ್ದಾಗಿದೆ. ಇವಳ ಭಾಷಣ ಕೇಳಿದ ಪ್ರತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೆಯದಾಗಲಿ ಮಗು ನಿನಗೆ, ಕನ್ನಡಿಗರ ಅಭಿಮಾನ ಕನ್ನಡಾಂಬೆಯ ಆಶೀರ್ವಾದ ನೂರು ಕಾಲ ಹೀಗೆ ಇರಲಿ. ಮಗಳೇ, ನೀನು ಕನ್ನಡದ ಬಗ್ಗೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಭಾಷಣ ಮಾಡಿದ್ದೀಯಾ, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯು ನಿನ್ನ ಹಾಗೆ ಕನ್ನಡ ಮಾತನಾಡಲಿ ಎಂದು ಬಾಲಕಿಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ. ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಅಚ್ಚ ಕನ್ನಡ ಕಲಿತಿರುವ ಬಾಲಕಿ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಗಮನ ಸೆಳೆದಿದ್ದಾಳೆ. ಈಗ ಸದ್ಯ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಜಕ್ಕನಕಟ್ಟಿ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 7 ಓದುತ್ತಿದ್ದಾಳೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ವಿಡಿಯೋ ನೋಡಿದವರು, ಮಗು ನಿನ್ನ ಪಡೆದ ಈ ಕನ್ನಡ ತಾಯಿ ಧನ್ಯ, ನೂರು ಕಾಲು ಸುಖವಾಗಿರು ಎಂದು ಹರಿಸುತ್ತಿದ್ದಾರೆ. ಫ್ರೆಂಡ್ಸ್, ನೀವು ಅನುಷಾಳ ಭಾಷಣದ ವಿಡಿಯೋ ನೋಡಿದ್ದರೆ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.